ಜನಸಂಖ್ಯಾ ನೀತಿ ಅಂದ್ರೆ ಎರಡು ಮಕ್ಕಳು ಮಾತ್ರ ಸಾಕು ಅನ್ನುವಂತಹ ನೀತಿ ನಮ್ಮ ದೇಶದಲ್ಲಿ ಜಾರಿಗೆ ಬರುತ್ತಾ ಜಾರಿಗೆ ತರ್ತಾರಾ ಆರ್ ಎಸ್ ಎಸ್ ಮುಖಂಡ ಮೋಹನ್ ಭಾಗವತ್ ಕೊಟ್ಟ ಸಲಹೆ ಇದು ಜನಸಂಖ್ಯಾ ನೀತಿಯನ್ನ ಜಾರಿಗೆ ತರೋಣ ಅಂತ ಇದನ್ನ ಕೇಂದ್ರ ಸ್ವೀಕರಿಸುತ್ತ ಅನ್ನೋ ಪ್ರಶ್ನೆ ಈ ಹಿಂದೆ ಮೋದಿ ಕೊಟ್ಟ ಭರವಸೆ ಜಾರಿಗೆ ತರ್ತಾರ ದೇಶದಲ್ಲಿ ತೀವ್ರ ಚರ್ಚೆಗೂ ಕೂಡ ಜನಸಂಖ್ಯಾ ನೀತಿ ಮುನ್ನೆಲೆಗೆ ಬಂದಿತ್ತು ಚರ್ಚೆ ಕೂಡ ಆಗಿತ್ತು ಅದಾದ್ಮೇಲೆ ಮತ್ತೆ ತಣ್ಣಗಾಗಿತ್ತು ಈಗ ಮತ್ತೆ ಅದು ಸುದ್ದಿಯಲ್ಲಿದೆ ಒಂದು ಬೇಕು ಎರಡು ಸಾಕು ಅನ್ನೋ ಮಕ್ಕಳು ಕಾನ್ಸೆಪ್ಟ್ ಅಂದ್ರೆ ಎರಡಕ್ಕಿಂತ ಹೆಚ್ಚಿನ ಮಕ್ಕಳು ಮಕ್ಕಳಿಗೆ ಅನಂತರದ ಮಕ್ಕಳಿಗೆ ಯಾವುದೇ ರೀತಿಯ ಸೌಲಭ್ಯಗಳು ಸರ್ಕಾರದ ಕಡೆಯಿಂದ ಸಿಗಲ್ಲ ಅಂದ್ರೆ ಅಲ್ಲಿಗೆ ಜನಸಂಖ್ಯೆನ ನಿಯಂತ್ರಿಸುವಂತಹ ವಿಚಾರದಲ್ಲಿ ತಂದಂತಹ ಕಾನ್ಸೆಪ್ಟ್ ಇದು ತಂದಿಲ್ಲ ತರುವಂತಹ ವಿಚಾರ ಚರ್ಚೆ ಆಗ್ತಾ ಇದೆ ಈಗ ಈಗ ಮತ್ತೆ ಮುನ್ನೆಲೆಗೆ ಬಂದಿದ್ದು ಇದನ್ನ ಚರ್ಚೆ ಮಾಡಿ ಅನಂತರ ಜಾರಿಗೆ ತರ್ತಾರ ಎಲ್ಲರೂ ಕೂಡ ಒಕ್ಕೊರ್ಲಿನಿಂದ ಇದಕ್ಕೆ ಕೊಪ್ಕೊಳ್ತಾರ ಅಥವಾ ಇದ್ರಲ್ಲೂ ಕೂಡ ವಿರೋಧ ಕೇಳಿ ಬರುತ್ತ ಪ್ರಶ್ನೆ ಇದೆ ಈಗ ಮೋಹನ್ ಭಾಗವತ್ ಅವರು ಕೊಟ್ಟ ಸಲಹೆಯನ್ನ ಯಾರು ರೀತಿಯಾಗಿ ಕೇಂದ್ರ ಸ್ವೀಕರಿಸುತ್ತೆ ಅಂತ ಜನಸಂಖ್ಯೆ ನಿಯಂತ್ರಣ ನೀತಿಗೆ ಮೋದಿಯೇ ಅಖಾಡಕ್ಕಿಳಿತಾರ ಏರುಗತಿಯ ಜನಸಂಖ್ಯೆಗೆ ಮೋದಿ ಬ್ರೇಕ್ ಹಾಕ್ತಾರ ಕೇಂದ್ರ ಸರ್ಕಾರವೇ ಸಂಸತ್ತಿನಲ್ಲಿ ಮಸೂದೆಯನ್ನ ಮಂಡಿಸುತ್ತಾ ಜನಸಂಖ್ಯೆ ನಿಯಂತ್ರಕ್ಕೆ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಅಥವಾ ಆ ನೀತಿಯನ್ನ ತರುವಂತಹ ವಿಚಾರವಾಗಿ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಕೇಂದ್ರ ಸರ್ಕಾರದ ನಡೆ ಏಕಾಏಕಿ ಅವ್ರು ತಂದ್ರು ತರಬಹುದು ಯಾಕಂದ್ರೆ ಇಲ್ಲಿ ತನಕ ನಾವು ತಂದಿರುವಂತಹ ನೀತಿಗಳು ಹಲವಾರು ನೀತಿಗಳನ್ನು ನೋಡಿದಾಗ ದಿಢೀರಂತನೆ ತಂದಿದ್ದಾರೆ ಹಾಗಾಗಿ ಇದನ್ನು ಕೂಡ ಹಾಗೆ ತರ್ತಾರ ಮುಂದಿನ ಎಲೆಕ್ಷನ್ಗೆ ಬಿಜೆಪಿಯಲ್ಲಿ ಅವರ ಪ್ರಣಾಳಿಕೆಯಲ್ಲಿ ಈ ಅಂಶ ಕೂಡ ಇರುತ್ತಾ ಇದು ಕೂಡ ಪ್ರಶ್ನೆ ಇದೆ ಮುಂದಿನ ಸಲ ನಾವೇ ಬಂದ್ರೆ ಮುಲಾ ಈ ಒಂದು ಜನಸಂಖ್ಯೆ ನೀತಿಯನ್ನ ಜಾರಿಗೆ ತರ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಹಾಕೊಳ್ತಾರಾ ಅನ್ನುವಂಥದ್ದು ಕೂಡ ಸದ್ಯದ ಪ್ರಶ್ನೆ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಕೇಂದ್ರ ಸರ್ಕಾರದ ನಡೆ ಏನಾಗಿರುತ್ತೆ ವಿಚಾರದಲ್ಲಿ ಅಂತ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಬೀರ್ ನೀಡ್ತಾರೆ ಶಬೀರ್ ಜನಸಂಖ್ಯೆ ನೀತಿ ಅನ್ನುವಂಥದ್ದು ಇವತ್ತು ನಿನ್ನೆಯಿಂದ ಬರ್ತಾ ಇರೋ ಚರ್ಚೆ ಅಲ್ಲ ಹಲವು ಸಲ ಚರ್ಚೆಗೆ ಬಂದಿತ್ತು ಈಗ ಮತ್ತೆ ಅದೇ ರೀತಿಯಾಗಿ ಮುನ್ನೆಲೆಗೆ ಬಂದಿದೆ ಸೊ ಏನಾಗ್ಬೋದು ಕೇಂದ್ರ ಸರ್ಕಾರದ ನಡೆ ಮೋಹನ್ ಭಾಗವತ್ ಅವರು ಮತ್ತೆ ದನಿ ಎತ್ತಿರುದಾರ ಇದ್ರ ಈ ವಿಚಾರದ ಬಗ್ಗೆ ದನಿ ಎತ್ತಿದ್ದಾರೆ ಏನಾಗ್ಬೋದು ಇದು ಮತ್ತೆ ಒಂದು ವೇಳೆ ಜಾರಿಗೆ ತಂದ್ರೂ ಕೂಡ ಈಗಿನವ್ರಿಗೂ ಇದು ಸಲ್ಲುತ್ತಾ ಅಥವಾ ಮುಂದಿನ ಪೀಳಿಗೆಗ ಏನಾಗ್ಬೋದು ಅಂತ ವಿದ್ಯಾ ನೋಡಿ ಜನಸಂಖ್ಯೆ ನಿಯಂತ್ರಣ ನೀತಿ ಜಾರಿ ಆಗ್ಬೇಕಾ ಬೇಡವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ದೇಶದಲ್ಲಿ ಆಗ್ಗೇ ಚರ್ಚೆ ಆಗ್ತಾನೇ ಇರುತ್ತೆ ಇದ್ರ ಬಗ್ಗೆ ಸಾಕಷ್ಟು ಪರ ಮತ್ತೆ ವಿರೋಧಗಳು ಕೂಡ ಚರ್ಚೆ ಆಗಿದವೆ ಒಂದು ಕಡೆ ಜನಸಂಖ್ಯೆ ನಿಜಕ್ಕೂ ಕೂಡ ಹೌದು ಹೆಚ್ಚಾಗ್ತಾ ಇದೆ ಭಾರತದಲ್ಲಿ ಇನ್ನು ಕೆಲವೇ ವರ್ಷಗಳಲ್ಲಿ ಚೀನಾವನ್ನ ಹಿಂದಿಕ್ಕಿ ಭಾರತ ವಿಶ್ವದಲ್ಲೇ ನಂಬರ್ ಒನ್ ಜನಸಂಖ್ಯೆ ಇರುವಂತಹ ರಾಷ್ಟ್ರ ಆಗುವಂತಹ ಸಾಧ್ಯತೆಗಳಿದಾವೆ ಅನ್ನುವಂಥ ಕೆಲವೊಂದಿಷ್ಟು ವರದಿಗಳು ಬರ್ತಾ ಇದ್ದಾವೆ ಇದ್ರ ಜೊತೆಗೆ ಒಂದು ವೇಳೆ ಜನಸಂಖ್ಯೆ ನೀತಿಯನ್ನ ಜಾರಿ ಮಾಡಿದಂಥ ಸಂದರ್ಭದಲ್ಲಿ ಚೀನಾಕ್ಕೆ ಆದಂತಹ ಪರಿಸ್ಥಿತಿ ಭಾರತಕ್ಕೂ ಮುಂದೊಂದು ದಿನ ಆಗುತ್ತೆ ಅಂದರೆ ಚೀನಾದಂತಹ ದೇಶಗಳಲ್ಲಿ ವಯೋವೃದ್ಧರು ಮತ್ತು ವಯಸ್ಕರ ಸಂಖ್ಯೆ ಹೆಚ್ಚಾಗುತ್ತೆ ಅಲ್ಲಿ ಯುವ ಸಮುದಾಯ ಕಡಿಮೆ ಆಗುತ್ತೆ ಅನ್ನುವಂತಹ ಒಂದು ಆಕ್ಷೇಪಣೆಯು ಕೂಡ ಈ ಒಂದು ಪಾಲಿಸಿಯಲ್ಲಿದೆ ಹೀಗಾಗಿ ಇದನ್ನು ಜಾರಿ ಮಾಡಬೇಕಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳಿದಾವೆ ಇವು ಚರ್ಚೆಗಳು ಆಗಾಗ್ಗೆ ನಡೀತಾನೆ ಇರುತ್ತೆ ಈಗಲೂ ಕೂಡ ಭಾರತದಲ್ಲಿ ಅಂತದೊಂದು ಚರ್ಚೆ ನಿನ್ನೆಯಿಂದ ಶುರುವಾಗಿದೆ ಅದಕ್ಕೆ ಕಾರಣ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ನಿನ್ನೆ ಏನು ವಿಜಯದಶಮಿ ಹಿನ್ನೆಲೆಯಲ್ಲಿ ಅವರು ನಾಗ್ಪುರದ ಆರ್ ಎಸ್ ಎಸ್ ಕಚೇರಿಯಲ್ಲಿ ಮಾತನಾಡಬೇಕಾದಂಥ ಸಂದರ್ಭದಲ್ಲಿ ಎಲ್ಲಾ ಧರ್ಮಗಳಿಗೂ ಕೂಡ ಅನ್ವಯ ಆಗುವಂತೆ ಜನಸಂಖ್ಯಾ ನಿಯಂತ್ರಣ ನೀ ತರಬೇಕು ಇಂಥದ್ದೊಂದು ನೀತಿಯನ್ನು ಜಾರಿ ಮಾಡದಂತ ಸಂದರ್ಭದಲ್ಲಿ ಮಕ್ಕಳ ಶಿಕ್ಷಣದ ವ್ಯವಸ್ಥೆ ಸುಧಾರಿಸುತ್ತೆ ಮಹಿಳೆಯರ ಆರೋಗ್ಯ ಸುಧಾರಿಸುತ್ತೆ ಮತ್ತೆ ಈ ಸರ್ಕಾರದ ಎಲ್ಲ ಯೋಜನೆಗಳನ್ನು ಕೂಡ ಎಲ್ಲರಿಗೂ ಕೂಡ ತಲುಪುವಂತಹ ರೀತಿಯಲ್ಲಿ ಕೂಡ ನೋಡ್ಕೊಳ್ಬೋದು ಭಾರತದಲ್ಲಿ ಅತಿಯಾದ ಜನಸಂಖ್ಯೆಯಿಂದ ಇವ್ಯಾವುದು ಕೂಡ ಅಚ್ಚುಕಟ್ಟಾಗಿ ಆಗ್ತಾ ಇಲ್ಲ ಒಂದು ಮೂಲಭೂತ ಅವಶ್ಯಕತೆಗಳ ಕೊರತೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾಡ್ತಾ ಇದೆ ಹೀಗಾಗಿ ಸರ್ಕಾರ ಈ ಬಗ್ಗೆ ಗಮನಿಸಬೇಕು ಅನ್ನುವಂತಹ ಮಾತುಗಳನ್ನ ಅವರು ತಮ್ಮ ಭಾಷಣದಲ್ಲಿ ಹೇಳಿದ್ರು ಇದಾದ ಬಳಿಕ ಇದ್ರ ಬಗ್ಗೆ ಹೆಚ್ಚು ಚರ್ಚೆಗಳಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಕೆಲವು ಪ್ರಮುಖ ರಾಜಕಾರಣಿಗಳು ಕೂಡ ಹೇಳಿಕೆಯನ್ನ ಕೊಡ್ತಿದ್ದಾರೆ ಹೀಗಾಗಿ ಕೇಂದ್ರ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸುತ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆಗೆ ಉದ್ಭವ ಆಗಿದೆ ಕೇವಲ ಆರ್ ಎಸ್ ಎಸ್ ನ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಹೇಳಿದ್ರು ಅಂತ ಮಾತ್ರ ಅಲ್ಲದೆ ಇನ್ನೊಂದು ಪ್ರಮುಖವಾದಂತಹ ವಿಚಾರ ಏನು ಗಮನಿಸಬೇಕು ಅಂದ್ರೆ ವಿದ್ಯಾ ಈವರೆಗೂ ಕೂಡ ಸಂಸತ್ನ ಉಭಯ ಸದನಗಳು ಲೋಕಸಭೆ ಮತ್ತೆ ರಾಜ್ಯಸಭೆಯಲ್ಲಿ ಈವರೆಗೂ ಕೂಡ ಮೂವತ್ತೈದು ಬಾರಿ ಜನಸಂಖ್ಯೆ ನಿಯಂತ್ರಣ ಖಾಸಗಿ ಮಸೂದೆಗಳು ಆಗಿದ್ದಾವೆ ಆದ್ರೆ ಯಾವ ಕೂಡ ಪಾಸ್ ಆಗಿಲ್ಲ ಯಾಕೆಂದ್ರೆ ಅವುಗಳಿಗೆ ಬೆಂಬಲದ ಕೊರತೆ ಆಗುತ್ತೆ ಯಾವುದೇ ರಾಜಕೀಯ ಪಕ್ಷಗಳು ಪೂರ್ಣ ಪ್ರಮಾಣದಲ್ಲಿ ಬೆಂಬಲಿಸಿರುವುದಿಲ್ಲ ಹೀಗಾಗಿ ಬಾರಿ ಮಂಡನೆಯಾಗಿ ಅವುಗಳು ಜಾರಿ ಆಗದೆ ಹಾಗೆ ಉಳ್ಕೊಂಡಿದ್ದಾವೆ ಹೀಗಾಗಿ ಕೇಂದ್ರ ಸರ್ಕಾರ ಏನಾದರೂ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡಿ ಚಿಂತನೆ ಮಾಡಿ ಮುಂದಿನ ದಿನ ದಿನಗಳಲ್ಲಿ ಇದನ್ನ ಜಾರಿ ಮಾಡುತ್ತಾ ಅನ್ನುವಂತ ಪ್ರಶ್ನೆಗಳು ಈಗ ಸದ್ಯಕ್ಕೆ ಎದುರಾಗಿರುವಂತದ್ದು ವಿದ್ಯಾ ಓಕೆ ಧನ್ಯವಾದ ಶುಭೀರ್ ಮಾಹಿತಿಗೆ ಈಗ ಇನ್ನೂ ಇದು ಚರ್ಚಾ ಹಂತದಲ್ಲಿದೆ ಮೋಹನ್ ಭಾಗವತ್ ಅವರು ಮತ್ತೆ ಪ್ರಸ್ತಾಪ ಮಾಡಿರೋದರಿಂದ ಮೋದಿಯು ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಉಭಯ ಸದನಗಳಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಚರ್ಚೆ ಮಾಡಿ ಒಂದು ಹಂತಕ್ಕೆ ತಂದೇ ಬಿಡ್ತಾರಾ ಅನ್ನುವಂತಹ ಕುತೂಹಲ ಒಂದು ಕಡೆ ಇದೆ